ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಏಳು ಪೇಜ್ ನೂರ ಮೂವತ್ತಾರು ಮುಗಿಯುತ್ತಿರುವ ಈ ಯುಗದ ಸುಗ್ಗಿಯಲ್ಲಿಯೂ ಅದೇ ರೀತಿಯ ಅವಧಿಗಳು ಆ ಸುಗ್ಗಿಗೆ ಅನುಗುಣವಾಗಿ ಗುರುತಿಸಲ್ಪಟ್ಟಿವೆ ನಮ್ಮ ಕರ್ತನಾದ್ವಿತೀಯ ಆಗಮನದ ಸಮಯವು ಸ್ನೇಹಿತವಾಗಿದೆ ಜೂಬಿಲಿ ಕಾಲ ಸುಗ್ಗಿಯ ವೃತ್ತವು ಹದಿನೆಂಟುನೂರ ಎಪ್ಪತ್ನಾಲ್ಕಕ್ಕೆ ಆತನು ಸೂಚಿಸುವಂತೆ ದೀಕ್ಷಾಸ್ಥಾನಕ್ಕೆ ಮತ್ತು ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿ ಅರಸನಾದ ಮೆಸ್ಸಿಯನಾಗಿ ಯಹೂದ್ಯ ಸುಗ್ಗಿಯ ಕೊಯ್ಲನ್ನು ಪ್ರಾರಂಭಿಸುವಾಗ ಉಂಟಾಗುವ ಇವುಗಳ ಸಮಯಕ್ಕೆ ಅನುಗುಣವಾಗಿದೆ ದಾನಿಯಿಲ್ಲ ಒಂಬತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಮೂರುವರೆ ವರ್ಷಗಳ ನಂತರದಲ್ಲಿ ಹದಿನೆಂಟುನೂರ ಎಪ್ಪತ್ತೆಂಟರ ವಸಂತ ಕಾಲವು ಇದೇ ಸಂಬಂಧಿತವಾಗಿ ಏಸು ಅರಸನಾಗಿ ಅಧಿಕಾರ ವಹಿಸಿಕೊಳ್ಳುವ ಕತ್ತೆಯ ಮೇಲೆ ಸವಾರಿ ಮಾಡಿದ ದೇವಾಲಯವನ್ನು ಚಿನಿವಾರದಿಂದ ಶುದ್ಧೀಕರಿಸಿದ ಎರೋಸಲಂ ದೇವಾಲಯವನ್ನು ನೋಡಿ ಕಣ್ಣೀರಿಟ್ಟಿದ್ದು ಮತ್ತು ನಾಮಾಂಕಿತ ಸಭೆಯು ಅಥವಾ ರಾಜ್ಯವು ನಿರ್ನಾಮವಾಗುವುದೆಂದು ತಿಳಿಸಿದ ಆ ದಿನಾಂಕದ ಸಂಬಂಧಕ್ಕೆ ಅನುಗುಣವಾಗಿದೆ ಅದು ಹೆಸರು ಮಾತ್ರದ ಸಭೆಯು ಕರ್ತನ ಬಾಯಿಂದ ಕಾರಲ್ಪಟ್ಟ ದಿನವನ್ನು ಗುರುತಿಸುತ್ತದೆ ಪ್ರಕಟಣೆ ಮೂರನೇದ್ಯ ಹದಿನಾರನೇ ವಚನ ಮತ್ತು ಆ ಸಮಯದಿಂದ ಹದಿನೆಂಟುನೂರ ಎಪ್ಪತ್ತೆಂಟು ಅವರು ದೇವರ ಮುಖವಾಣಿಗಳಾಗಿರುವುದಿಲ್ಲ ಯಾವುದೇ ಮಠದಲ್ಲಿ ದೇವರಿಂದ ಮಾನ್ಯರಾಗಿರುವುದಿಲ್ಲ ಹದಿನೆಂಟುನೂರ ಎಪ್ಪತ್ತೆಂಟರ ವಸಂತದ ನಂತರದ ಮೂರುವರೆ ವರ್ಷಗಳು ಹದಿನೆಂಟುನೂರ ಎಂಬತ್ತೊಂದರ ಅಕ್ಟೋಬರ್ನಲ್ಲಿ ಮುಕ್ತಾಯಗೊಂಡಿದ್ದು ಅದು ಯಹೋದ್ಯರ ಕೃಪಾಕಾಲದ ಕಡೆಯ ಎಪ್ಪತ್ತನೆಯ ವಾರದ ಅರ್ಧ ಭಾಗವು ವೈಯಕ್ತಿಕವಾಗಿ ಯಹುದರಿಗೆ ವ್ಯಕ್ತಿಗತವಾಗಿ ಉಂಟಾದ ಕೃಪೆಯ ಮೂರುವರೆ ವರ್ಷಗಳ ಕಾಲಕ್ಕೆ ಅನುಗುಣವಾಗಿದೆ ನಮೂನೆಯಲ್ಲಿದ್ದಂತೆ ದಿನಾಂಕವು ಕ್ರಿಸ್ತನ ಮರಣದ ನಂತರದ ಮೂರುವರೆ ವರ್ಷಗಳು ಯಹುದರಿ ಎಲ್ಲಾ ವಿಷಯ ಕೃಪೆಯ ಅಂತ್ಯದ ಮತ್ತು ಜ ಅನ್ಯ ಜನರಿಗೆ ಕೃಪಾಕಾಲದ ಪ್ರಾರಂಭದ ಗುರುತಾಗಿದೆ ಆದುದರಿಂದ ನಾವು ಹದಿನೆಂಟುನೂರ ಎಂಬತ್ತೊಂದನ್ನು ಅನ್ಯ ಜನರ ಕೃಪಾಕಾಲದ ಅಂತ್ಯದ ದಿನಗಳೆಂದು ಮಹಾಕರಿಯ ಅಥವಾ ಈ ಯುಗಕ್ಕೆ ವಿಶಿಷ್ಟವೆನಿಸುವ ದೈವಿಕ ಸ್ವಭಾವದ ಕ್ರಿಸ್ತನೊಂದಿಗೆ ಬಾಧ್ಯಸ್ಥರಾಗುವ ಮತ್ತು ಆತನ ಆ ಸ್ವಭಾವದಲ್ಲಿ ಪಾಲುಗಾರರಾಗುವ ಆಶೀರ್ವಾದದ ಆಹ್ವಾನದ ಅಂತ್ಯವೆಂದು ಗುರುತಿಸುತ್ತೇವೆ ನಾವು ಕಂಡುಕೊಂಡಂತೆ ಇದು ಯಹೋದರಲ್ಲಿ ಕ್ರೈಸ್ತತ್ವದ ಕಡೆಗೆ ನಡೆಸುವ ಚಳುವಳಿಯಾಗಿ ಗುರುತಿಸಲ್ಪಟ್ಟಿದೆ ಮತ್ತು ಇದನ್ನು ಕಿಶಾನ್ ಯ್ ಚಳುವಳಿ ಎಂದು ಕರೆಯುತ್ತಾರೆ ನಾಮಾಂಕಿತ ಕ್ರೈಸ್ತ ರಾಜ್ಯದ ಮೇಲೆ ಕಷ್ಟಗಳು ಈಗ ಸಮೀಪ ಸಮೀಪವಾಗುತ್ತಿವೆ ಆದರೆ ಈ ಬಿರುಗಾಳಿಯು ಗೋಧಿ ಉಗ್ರಣ ಸೇರುವ ತನಕ ದೇವರ ಸಂದೇಶಕರು ಆತನ ಸೇವಕರಣ ಹಣೆಯ ಬುದ್ಧಿಶಕ್ತಿ ಮೇಲೆ ಸತ್ಯದಿಂದ ಮುದ್ರಿಸುವವರೆಗೆ ತಡೆಹಿಡಿಯಲ್ಪಟ್ಟಿದೆ ಪ್ರಕಟಣೆ ಏಳನೇ ಅಧ್ಯಾಯ ಮೂರನೇ ವಚನ ಈ ಸುಗ್ಗಿಯ ಲಕ್ಷಣಗಳು ಯಹೂದ್ಯ ಸುಗ್ಗಿಗೆ ಅನುಗುಣವಾಗಿ ಮಾಡಿದ ಬೋಧನೆಗಳೊಂದಿಗೆ ಸಹ ಬಹಳವಾಗಿ ಗುರುತಿಸಲ್ಪಟ್ಟಿವೆ ಯಹೂದ್ಯ ಸುಗ್ಗಿಯ ಮೊದಲನೆಯ ಮೂರುವರೆ ವರ್ಷಗಳಲ್ಲಿ ಯೇಸು ಮತ್ತು ಆತನ ಶಿಷ್ಯರುಗಳು ವಿಶೇಷವಾದ ಮೂಲಪಾಠದ ಸಮಯವನ್ನು ಮೆಸ್ಸಿಯನ ಪ್ರಸನ್ನತೆಯನ್ನು ಹೊಂದಿದ್ದರು ಅವರು ಘೋಷಣೆಯು ಕಾಲವು ಪರಿಪೂರ್ಣವಾಯಿತು ದೇವರ ರಾಜ್ಯವು ಸಮೀಪಿಸಿತು ಮಾರ್ಕ ಒಂದನೇದ್ದೇ ಹದಿನೈದನೇ ವಚನ ಮತ್ತೆ ಹತ್ತನೇದ್ದೇ ಏಳನೇ ವಚನ ಎಂಬುದೇ ಈ ಸುಗ್ಗಿಯಲ್ಲಿಯೂ ಸಹ ಹಾಗೆಯೇ ಹದಿನೆಂಟುನೂರ ಎಪ್ಪತ್ತೆಂಟರವರೆಗೆ ಸಮಯ ಪ್ರವಾದನೆಗಳು ಮತ್ತು ಕರ್ತನ ಪ್ರಸನ್ನತೆಯ ಸತ್ಯವು ಇಲ್ಲಿ ಪ್ರಸ್ತುತಪಡಿಸಿರುವಂತೆ ಕಡಿಮೆ ಸ್ಪಷ್ಟವಾದಾಗ್ಯೂ ಗಣನೀಯವಾಗಿ ನಮ್ಮ ಸಂದೇಶವಾಗಿತ್ತು ಅಂದಿನಿಂದ ಕಾರ್ಯವು ವಿಸ್ತಾರಗೊಂಡಿತ್ತು ಮತ್ತು ಇತರೆ ಸತ್ಯಗಳ ದೃಷ್ಟಿಕೋನವು ಹೆಚ್ಚು ಪ್ರಕಾಶಮಾನವೂ ಸ್ಪಷ್ಟವೂ ಆಯಿತು ಆದರೆ ಅದೇ ಸತ್ಯ ಸಂಗತಿಗಳು ದೇವರ ವಾಕ್ಯಗಳು ಅದೇ ಸಮಯ ಮತ್ತು ಪ್ರಸನ್ನತೆಯ ಬೋಧನೆಗಳು ಯಾವುದೇ ಸವಾಲು ಹಾಕದೆ ಯಾವುದೇ ವಿವಾದಾಸ್ಪದವಿಲ್ಲದೆ ಸ್ಥಿರಗೊಂಡಿದ್ದವು ವೈಯಕ್ತಿಕವಾಗಿ ಇಸ್ರೇಲರಿಗೆ ಅವರ ಹೆಸರು ಮಾತ್ರದ ಮನೆತನದವರಿಗೆ ಸಲ್ಲಿಸಲ್ಪಟ್ಟ ಕೃಪೆಯು ಮುಂದುವರಿಯುವುದು ಅದು ಅವರ ಹೆಸರು ಮಾತ್ರದ ಸಭಾಪದ್ಧತಿಯನ್ನು ಬದಲಿಸುವ ಮತ್ತು ಧರಿಸುವ ಉದ್ದೇಶ ಹೊಂದಿರಲಿಲ್ಲ ಅಥವಾ ಅವರ ಹೊಟ್ಟನ್ನು ಗೋಧಿಯನ್ನಾಗಿ ಬದಲಾಯಿಸುವ ನಿರೀಕ್ಷೆಯನ್ನು ನೀಡಿರಲಿಲ್ಲ ಆದರೆ ಅವರಲ್ಲಿ ಬೇರ್ಪಡಿಸಿ ಮಾಗಿದ ಪ್ರತಿಯೊಂದು ಗೋಧಿ ಕಾಳನ್ನು ಉಗ್ರಣಕ್ಕೆ ಸೇರಿಸುವ ಉದ್ದೇಶ ಹೊಂದಿತು ಅದರಂತೆ ಈ ಸುಗ್ಗಿಯಲ್ಲಿ ಮುಂದುವರೆದ ಸಮೃದ್ಧವಾದ ಸತ್ಯದ ಕೃಪೆಯು ಸಮಗ್ರ ವರ್ಗಗಳನ್ನು ಬದಲಿಸುವ ಅಥವಾ ರಾಷ್ಟ್ರೀಯ ಸುಧಾರಣೆಗಳ ವಿನ್ಯಾಸವನ್ನು ಹೊಂದಿಲ್ಲ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಗೋಧಿ ವರ್ಗವನ್ನು ಹಣಜಿ ವರ್ಗದವರಿಂದ ಸಂಪೂರ್ಣವಾಗಿ ಬೇರ್ಪಡಿಸುವುದಾಗಿದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ